ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದರೆ ವಿರೂಪಾಕ್ಷ. ಹಾಗೆ ಈ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ರುದ್ರಮನವಮನ ಊರಲ್ಲಿ ಅಲ್ಲಿ ನಮ್ಮ ಹೀರೋ ಒಂದು ಅವ್ರ ಅಮ್ಮನ ಕರ್ಕೊಂಡು ಆ ಜಾತ್ರೆಗೆ ಅಂತ ಹೋಗಿರ್ತಾರೆ. ಆ ಜಾತ್ರೆ ನಡೆಯೋ ಅಷ್ಟರಲ್ಲಿ ಅಲ್ಲಿ ಕೊಲೆಗಳು ಆಗ್ತಾ ಇರುತ್ತೆ. ಯಾತಕ್ಕೋಸ್ಕರ ಅಂತ ನಮ್ಮ ಹೀರೋ ಇನ್ವೆಸ್ಟಿಗೇಷನ್ ಮಾಡಿದಾಗ ಹೀರೋಗೆ ಹಲವಾರು ವಿಚಾರಗಳು ಗೊತ್ತಾಗೋಕ್ಕೆ ಬರುತ್ತೆ. ಆ ವಿಚಾರಗಳು ಏನು ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ, ಸ್ಟಾರ್ಟಿಂಗಲ್ಲೇ ಒಂದು ಕಥೆನ ತೋರಿಸ್ತಾರೆ, ಯಾತಕ್ಕೋಸ್ಕರ ಈ ವಿಚಾರಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಅದನ್ನು ತೋರಿಸಾದ್ಮೇಲೆ ಆಮೇಲೆ ನಮ್ಮ ಹೀರೋ ಇಂಟ್ರೊಡಕ್ಷನ್ನು ಆಮೇಲೆ ಹಲವಾರು ಪಾತ್ರಗಳ ಇಂಟ್ರೊಡಕ್ಷನ್ ಮಾಡ್ತಾರೆ. ಆಮೇಲೆ ಡೈರೆಕ್ಟಾಗಿ ಪ್ಲಾಟ್ ಏನಿದೆ ಆ ವಿಚಾರಕ್ಕೆ ಹೋಗ್ಬಿಡ್ತಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಹೀರೋ ಮತ್ತು ಹೀರೋಯಿನ್ನ ಲವ್ ಸ್ಟೋರಿ ಆಗಿರಲಿ, ಆಮೇಲೆ ಕಾಮಿಡಿ ಎಲಿಮೆಂಟ್ಸ್ಗಳು ಆ್ಯಡ್ ಆನ್ ಮಾಡಿರೋದು ಸನ್ನಿವೇಶಗಳಾಗಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಒಂದು ಕ್ಯೂರಿಯಾಸಿಟಿ ಎಂಜಾಯಬಲ್ ಆಗಿ ಫಸ್ಟ್ ಹಾಫ್ ಹೋಯಿತು ಅಂತ ಅನ್ಬೋದು. ಅಲ್ಲಲ್ಲಿ ಸಸ್ಪೆನ್ಸ್ ಎಲಿಮೆಂಟ್ನ ಆ್ಯಡ್ ಮಾಡಿದರು ಫಸ್ಟ್ ಹಾಫಲ್ಲಿ. ಆಮೇಲೆ ಆ ಇಂಟರ್ವಲ್ ಟ್ವಿಸ್ಟ್ ಏನು ಬಂತು ಅದು ನಿಜವಾಗ್ಲೂ ನನಗೆ ಬೇರೆ ಲೆವೆಲ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಹಾಗೆ ಭಯ ಹುಟ್ಟಿಸೋ ಥರನೂ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಮೂವಿ ಸೀರಿಯಸ್ನೆಸ್ ಆಗುತ್ತೆ, ಆಮೇಲೆ ಒಂದು ಇನ್ವೆಸ್ಟಿಗೇಷನ್ ಆ್ಯಂಗಲು ಸೇರುತ್ತೆ ಅಂತ ಅನ್ಬೋದು ಸೆಕೆಂಡ್ ಹಾಫಲ್ಲಿ. ಆಮೇಲೆ ಅಲ್ಲಲ್ಲಿ ಆರಾರು ಸನ್ನಿವೇಶಗಳು ಆ ಇನ್ವೆಸ್ಟಿಗೇಷನ್ನ ನೋಡೋ ವಿಚಾರಗಳು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಬೋದು. ಆಮೇಲೆ ಮೂವಿ ಕೊನೆಯಲ್ಲಿ ಬರೋ ಅಷ್ಟಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ನ ಕೊಡ್ತಾರೆ. ಆ ಟ್ವಿಸ್ಟ್ ನಾವು ಅಷ್ಟೊಂದು ಪ್ರಿಡಿಕ್ಟ್ ಮಾಡೋ ಥರನೂ ಇರಲಿಲ್ಲ, ನನಗೆ ಹೊಸದಾಗಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇಷ್ಟ ಆಯಿತು ಅಂತ ಅನ್ಬೋದು. ಆಮೇಲೆ ಆ ಕ್ಲೈಮ್ಯಾಕ್ಸ್ ಎಂಡ್ ಮಾಡಿರೋ ವಿಧಾನ ಅಲ್ಟಿಮೇಟ್ ಅಂತ ಅನ್ಬೋದು. ನಾನು ಇದು ಎಂಡ್ ಏನು ಮಾಡ್ಬೋದು ಅನ್ನೋದು ಒಂದು ತಲೆಲಿ ಓಡ್ತಾ ಇತ್ತು. ಅದು ಏನು ಫೆಸ್ಟಾಸ್ಟಿಕ್ ಆಗಿ ಸಖತ್ತಾಗಿ ಎಂಡ್ ಮಾಡ್ರು ಅಂತ ನನಗೆ ಅನಿಸ್ತು. ಹಾಗೆ ಆ ಕ್ಲೈ ಪಾರ್ಟ್ ಒನ್ ಎಲ್ಲ ಪಾರ್ಟ್ ಟು ಬರ್ಬೋದು ಚಾನ್ಸಸ್ ಇದೆ ಅಂತ ಒಂದು ಸಣ್ಣ ಅನ್ನೋ ಕ್ಲೂನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಮೂವಿಯಲ್ಲಿ. ಹಾಗೆ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ ನಂಗೆ ಸಾಂಗ್ಸ್ಗಳು ಲಿಟ್ರಲ್ ಆಗಿ ಚೆನ್ನಾಗಿ ಅನಿಸ್ತು. ಆ ಪ್ಲೇಸ್ಮೆಂಟ್ಸ್ಗಳು ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಹಾಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಲೆವೆಲ್ ಆಗಿತ್ತು ಅಂತ ಅನ್ಬೋದು. ಮೂವಿ ಸ್ಟಾರ್ಟಿಂಗಿಂದ ಕೊನೆ ತಂಕನು ಬೇರೆ ಲೆವೆಲ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ಮೂವಿ ಸ್ಟಾರ್ಟಿಂಗಿಂದ ಕೊನೆ ತಂಕನು ಎಲ್ಲೂ ಬೋರ್ ಹೊಡಿದ್ದೇನೆ, ಆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರು ನಿಮಗೆ ತಗೊಂಡು ಬರ್ತಾರೆ ಅಂತ ಅನ್ಬೋದು. ಸ್ಟೋರಿ ಗೊತ್ತಾಗಿದ್ರು ಆ ಕ್ಲೈಮ್ಯಾಕ್ಸ್ ತಂಗ ಅದನ್ನು ಹೇಳ್ಕೊಂಬಂದು ನಿಮ್ಗೆ ಆಡಿಯನ್ಸಿಗೆ ಎಂಟರ್ಟೈನ್ ಮಾಡ್ತಾರಲ್ಲ, ಅದು ಪ್ಲಸ್ ಪಾಯಿಂಟ್ ಅಂತ ಅನ್ಬೋದು ಈ ಮೂವಿಗೆ. ಹಾಗೆ ಈ ಮೂವಿಯ ವಿಜುವಲೈಸೇಷನ್ ವಿಚಾರಕ್ಕೆ ಬಂದರೆ ಲಿಟ್ರಲ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಆ ಮನೆ ಆಗಲಿ, ಆ ಹಳ್ಳಿ ಸೆಟಪ್ಸ್ಗಳಾಗಲಿ, ಆಮೇಲೆ ಕೆಲವೊಂದು ರಿಎಫೆಕ್ಟ್ಸ್ಗಳ ವಿಚಾರ ಆಗಲಿ ಚೆನ್ನಾಗಿತ್ತು ಮೂವಿಯಲ್ಲಿ ನೋಡೋಕ್ಕೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಕ್ಯಾರೆಕ್ಟರ್ಸ್ ವಿಚಾರಕ್ಕೆ ಬಂದರೆ ಹೀರೋ ಪಾತ್ರ ಸಖತ್ತಾಗಿತ್ತು, ಅದು ತಕ್ಕನಾಗೆ ಹೀರೋಯಿನ್ನ ಪಾತ್ರನೂ ಚೆನ್ನಾಗಿದೆ, ಹಾಗೆ ವಿಲನ್ನ ಪಾತ್ರನೂ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಹಲವಾರು ಸಪೋರ್ಟಿಂಗ್ ರೋಲ್ಸ್ಗಳು ಈ ಮೂವಿಯಲ್ಲಿದೆ, ಎಲ್ಲರೂ ಅವ್ರಿಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನಿಸ್ತು. ಲಾಸ್ಟಿಗೆ ನೀವು ನೋಡೋದಾದ್ಮೇಲೆ ಮೂವಿ ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಪಾಯಿಂಟ್ಗಳು ಚೆನ್ನಾಗಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಫಿಲಮು ಏನು ಇದು ಕತೆ ಎಲ್ಲೋ ಜಸ್ಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ಫೀಲ್ ಆಗ್ತಾನೆ. ಓಕೆ, ಈ ಥರ ವಿಚಾರಗಳು ಓಕೆ ಕರೆಕ್ಟಾಗಿದೆ ಅಂತ ಒಂದು ಫೀಲ್ನ ಕೊಡುತ್ತೆ ಅಂತ ಅನ್ಬೋದು. ಈ ಮೂವಿನ ಫ್ಯಾಮಿಲಿ ಸಮೇತ ನೋಡ್ಬೋದು ಅಂದರೆ ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಸಸ್ಪೆನ್ಸು ಎಲ್ಲ ಯಾರ್ಯಾರು ಇಷ್ಟಪಡ್ತೀರೋ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ. ಸಣ್ಣ ಒಂದು ಮೆಸೇಜು ಇದೆ ಲಾಸ್ಟಲ್ಲಿ, ಅದನ್ನು ಖಂಡಿತ ಮಿಸ್ ಮಾಡಿದೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಒಂದು ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ನನ್ನ ವಿಡಿಯೋನ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.